ಬ್ರಹ್ಮಕ್ಕೂ ನಿನಗೂ ಭೇದವಿಲ್ಲ. ಸಯೇಶೋ ಅನಿಮಾ ಐತದಾತ್ಮ್ಯಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಎರಡನೆಯ ವಸ್ತುವಿದ್ದರೆ ಭಯಕ್ಕೆ ಕಾರಣ, ಆದರೆ ಆತ್ಮನು ತಾನು ಅದ್ವಿತೀಯ. ಛಾಂದೋಗ್ಯೋಪನಿಷತ್ತಿನಲ್ಲಿ ಉದ್ದಾಲಕನು ಶ್ವೇತಕೇತುವಿಗೆ, ಸೌಮ್ಯ, ಅದೇ ಬ್ರಹ್ಮವೇ, ನೀನೇ ಆಗಿಯೇ ಇರುವೆ ಎಂದು ವರ್ತಮಾನ ಕಾಲದ ಸಂದೇಶವನ್ನು ಬೋಧಿಸಿದ್ದಾನೆ. ಇಲ್ಲಿ ಗಮನಿಸಬೇಕಾದ್ದು ತತ್ ತ್ವಂ ಅಸಿ. ಭಗವಾನ್ ಶಂಕರರು ತಮ್ಮ ಭಾಷ್ಯದಲ್ಲಿ ನಹಿ ತತ್ವಮಸಿ ಇತ್ಯಸ್ಯ ವಾಕ್ಯಸ್ಯ ತತ್ ತ್ವಂ ಮೃತೋ ಭವಿಷ್ಯಸಿ ಇತಿ ಪರಿಣೇತುಂ ಶಕ್ಯಃ ಅನುಭವ ವಿರುದ್ಧತ್ವಾತ್ ಎಂದಿದ್ದಾರೆ. ಗುರುವೂ ಸಹ ನೀನೇ ಹತ್ತನೆಯವನು, ತಿಳಿದಿರಲಿ ತಿಳಿಯದಿರಲಿ ಎಂದಿಗೂ ಬ್ರಹ್ಮವೇ, ಎಚ್ಚರವಾಗೂ ಎಂದು ಹೀಗೆ ಉದ್ಗರಿಸಿದ್ದಾರೆ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ, ಕೇಳಲು ಬಾಲ ಕೇಳಲು ಕಂದ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ, ಕೇಳಲು ಬಾಲ ಕೇಳಲು ಕಂದ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಬ್ರಹ್ಮವೇ ಎಂಬುದು ಬೇರಿಲ್ಲ, ಬ್ರಹ್ಮಾತ್ಮವೆಂಬವೋ ವೇದಗಳೆಲ್ಲ. ಬ್ರಹ್ಮವೇ ಎಂಬುದು ಬೇರಿಲ್ಲ, ಬ್ರಹ್ಮಾತ್ಮವೆಂಬವೋ ವೇದಗಳೆಲ್ಲ. ಬ್ರಹ್ಮವೇ ನೀ ಶ್ರುತಿ ಸಾರುವುದಲ್ಲ, ಧರ್ಮವು ಕರ್ಮವು ನಿನಗೇನಿಲ್ಲ. ಬ್ರಹ್ಮವೇ ನೀ ಶ್ರುತಿ ಸಾರುವುದಲ್ಲ, ಧರ್ಮವು ಕರ್ಮವು ನಿನಗೇನಿಲ್ಲ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಇತರ ಜೀವೇಶ್ವರರೆಂಬುವದ ಮತ್ತೆ ವಿದ್ಯಾ ವಿದ್ಯದ ಭೇದ. ಇತರ ಜೀವೇಶ್ವರರೆಂಬುವದ ಮತ್ತೆ ವಿದ್ಯಾ ವಿದ್ಯದ ಭೇದ. ಉತ್ತಮ ಎರಡು ನೀನೆಂಬುವದ ತತ್ವಮಸಿ ವಾಕ್ಯದರ್ಥವ ತಿಳಿದ. ಉತ್ತಮ ಎರಡು ನೀನೆಂಬುವದ ತತ್ವಮಸಿ ವಾಕ್ಯದರ್ಥವ ತಿಳಿದ. ಬ್ರಹ್ಮಕ್ಕೋ ನಿನಗೋ ಭೇದವಿಲ್ಲ. ದಶಮನು ತನ್ನನ್ನು ಮರೆತಿಹ ನಿಂತು, ಪಸುಳೆಯೇ ನಿನ್ನನ್ನು ಮರೆತಿಹೆ ಅಂತು. ದಶಮನು ತನ್ನನ್ನು ಮರೆತಿಹ ನಿಂತು, ಪಸುಳೆಯೇ ನಿನ್ನನ್ನು ಮರೆತಿಹೆ ಅಂತು. ಹೊಸಬನು ಅವನಿಗೆ ತೋರಿದ ನಿಂತು, ಹೊಸೆದು ನಿನ್ನ ಗುರು ತೋರುವನಂತು.
ಹೊಸಬನು ಅವನಿಗೆ ತೋರಿದ ನಿಂತು ಹೊಸೆದು ನಿನ್ನ ಗುರು ತೋರುವ ನಂತು ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಗುರು ತೋರದೆ ನೀ ತಿಳಿಯುವುದಲ್ಲ, ಗುರು ದಯವಿಲ್ಲದೆ ದೊರೆಯುವುದಲ್ಲ. ಗುರು ತೋರದೆ ನೀ ತಿಳಿಯುವುದಲ್ಲ, ಗುರು ದಯವಿಲ್ಲದೆ ದೊರೆಯುವುದಲ್ಲ. ಸದ್ಗುರು ದೊರೆಯುವುದೇ ದುರ್ಲಭವಲ್ಲ, ಸಚ್ಚಿದಾನಂದರಿಗೆ ಸರಿ ಸಮರಿಲ್ಲ. ಗುರು ದೊರೆಯುವುದೇ ದುರ್ಲಭವಲ್ಲ, ಸಚ್ಚಿದಾನಂದರಿಗೆ ಸರಿ ಸಮರಿಲ್ಲ. ಬ್ರಹ್ಮಕ್ಕೋ ನಿನಗೋ ಭೇದವಿಲ್ಲ, ಭೇದವಿಲ್ಲ, ಭೇದವಿಲ್ಲ.